ಸರ್ ನಮಸ್ಕಾರ. ಇವತ್ತು ತಾವು ಹಳೆ ವಿದ್ಯಾರ್ಥಿಗಳು ನಮ್ಮ ಈ ಕಿಶೋರು ವಿದ್ಯಾಸಂಸ್ಥೆಯಲ್ಲಿ, ಮತ್ತು ನಮ್ಮ ಚೇಳೂರು ತಾಲೂಕು ಘೋಷಣೆಯಾಗಿದೆ, ಹೊಸ ತಾಲೂಕು ರಚನೆಯಾಗಿದೆ. ರಚನೆ ಆದಮೇಲೆ ಒಂದು ಕನ್ನಡದ ಕಂಪನ್ನು ತಾವು ಹರಿಸಿದ್ದೀರಾ ಹಳೆ ವಿದ್ಯಾರ್ಥಿಗಳು. ಮತ್ತು ಈ ದಿನ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿರೋದಕ್ಕೆ ಒಳ್ಳೆಯ ರೂವಾರಿಗಳಾಗಿದ್ದೀರಾ ಮೊದಲು ನೀವು ಈ ಒಂದು ಸಮಾರಂಭಕ್ಕೆ, ಈ ಒಂದು ಇದಕ್ಕೆ. ಇದು ಯಾವ ರೀತಿ ನೀವು ಯಾವಾಗ ಅಂದ್ಕೊಂಡಿದ್ದು, ಯಾವ ರೀತಿ ಇದು ಆಯಿತು ಅಂತ ಒಂದು ಸ್ವಲ್ಪ ನಮ್ಮ ಪತ್ರಿಕೆಗೆ ತಿಳಿಸಿ ಸರ್ ದಯವಿಟ್ಟು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸುಧಾಕರ್. ಹಾಂ, ಯಾವ ಇಯರ್ ಸರ್ ತಾವು ಓದಿದ್ದು? ನಾವು 2001. ಯಾವ ಯಾವ ಕ್ಲಾಸ್ ಓದಿದ್ದು? 10th. ತಾವು ಸರ್? ನಮ್ಮ ಹೆಸರು ಹರ್ಷಧನ್ ರೆಡ್ಡಿ, ಇದೇ ಊರಲ್ಲಿ ಇದೇ ಊರು. ನಾವು 2004 ಈ ಸ್ಕೂಲಲ್ಲೇ ನಾವು ಕಂಪ್ಲೀಟ್ ಮಾಡಿ ಹೊರಗಡೆ ಹೋಗಿದ್ದೀವಿ. ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಮಾಡಿದ್ವಿ. ನಮ್ಮ ಸ್ವಂತ ಊರಲ್ಲೇ ಸ್ವಂತ ಸ್ಕೂಲಲ್ಲೇ ಏನೋ ಒಂದು ಮಾಡಬೇಕು ಅಂತ ಒಂದು ಆಸೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಲ್ಲೇ ಒಳ್ಳೆ ಕೆಲಸ ಮಾಡಬೇಕಂತ ಇದು ಮೊದಲ ಚೇಳೂರು ತಾಲೂಕು ಆದಮೇಲೆ ಫಸ್ಟ್ ಕೆಲಸ ಇದೆ ಅಂತ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ತಾವು? ನನ್ನ ಹೆಸರು ಟಿ ರಘುನಾಥ್ ರೆಡ್ಡಿ ಅಂತ. ಇದು ನಾವು 2001 ಬ್ಯಾಚಲ್ಲಿ SLC ಓದಿದ್ದೀವಿ. ನಾವು LKGಯಿಂದ SLC ತನಕ ಇದೆ ಕಿಶೋರ್ ಕನ್ನಡ ಮೀಡಿಯಮಲ್ಲಿ ಓದಿರ್ತೀವಿ. ಆದರೆ ನಮ್ಮ HM ಇದ್ಕೊಂಡು ಈ ಥರ ಬಡ ಮಕ್ಕಳಿಗೆ ಯೂನಿಫಾರ್ಮ್ಗೆ ಸೌಲಭ್ಯ ಮಾಡಿಕೊಡಿ ಅಂತ ಅವರು ನಮ್ಮಲ್ಲಿ ಕೇಳಿಕೊಂಡಾಗ, ಆಯಿತು ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸೋಣ ಅಂತ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಕೈಲಾದ ಆದಷ್ಟು ಹೆಲ್ಪನ್ನು ಮಾಡೋಣ ಅಂತ ಇದು ಮಾಡಿದ್ದಕ್ಕೆ ಈ ಕಾರ್ಯಕ್ರಮವನ್ನು ನಂಬಿಕೊಂಡಿರ್ತೀವಿ. ನಮ್ಮ ಕೈಲಿ ಆದಷ್ಟು ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲರೂ ಇನ್ನು ಒಟ್ಟುಗೂಡಿ ಇನ್ನೂ ಏನಾದರೂ ಮಾಡೋಣ. ನಮ್ಮ ಚೇಳೂರು ತಾಲೂಕು ಘೋಷಣೆ ಆಗಿದೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರೋದರಿಂದ ಬಡ ಮಕ್ಕಳಿಗೆ ಓದುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊತಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ವಿ ಶ್ರೀನಿವಾಸ. ಈ ಒಂದು ಕಿಶೋರ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನನ್ನ ಹೆಸರು ವಿ ಶ್ರೀನಿವಾಸ ಅಂತ. ಇದೇ ಒಂದು ಕಿಶೋರ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2003 ಹತ್ತನೇ ತರಗತಿ ವಿದ್ಯಾರ್ಥಿಯಾಗಿ ಅಲ್ಲಿಂದ ಒಂದು ಕಾಲೇಜ್ ವ್ಯಾಸಂಗ ಮುಗಿಸ್ಕೊಂಡು ಏನೋ ಒಂದು ನಮ್ಮ ಶಾಲೆಗೆ ಏನೋ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು. ಆ ವಿದ್ಯಾರ್ಥಿಗಳು ಇಲ್ಲಿ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಎಲ್ಲ ಬಡ ವಿದ್ಯಾರ್ಥಿಗಳು. ಅದರಿಂದ ಅವ್ರಿಗೆ ನಾವು ಕಷ್ಟಿರುವಂತಹ ಕಷ್ಟ ಅವರು ಪಡಬಾರ್ದು. ಏನೋ ಒಂದು ರೀತಿಯಲ್ಲಿ ನಾವು ವೈಯಕ್ತಿಕವಾಗಿ ನಾವು ಏನು ಸಂಪಾದನೆ ಮಾಡಿರ್ತೀವಿ ಅದರಲ್ಲೇ ಒಂದಷ್ಟು ಹಣವನ್ನು ಮಕ್ಕಳಿಗೆ ಒಂದು ಸಮವಸ್ತ್ರಕ್ಕಾಗಲಿ, ಒಂದು ಜಾಮೆಟ್ರಿ ಬಾಕ್ಸ್ ಆಗಲಿ, ಪೆನ್ ಆಗಲಿ, ಪೆನ್ಸಿಲ್ ಆಗಲಿ, ಏನೋ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ದೃಢ ನಿರ್ಧಾರದಿಂದ ಪ್ರತಿ ವರ್ಷವೂ ನಮ್ಮ ಗುರುಗಳಾದಂತಹ ಪೂಜ್ಯ ಗುರುಗಳು ವೀರ ಹರಿಶ್ಚಂದ್ರ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಇಲ್ಲಿ ಒಂದು ಸ್ವೀಟು ಸಿಹಿ ಹಂಚೋದು ಮಕ್ಕಳಿಗೆ. ಅಂದರೆ ನೀವು ಹುಟ್ಟುಹಬ್ಬ ಆಚರಣೆ ಮಾಡ್ತೀರಾ ರಾಮಚಂದ್ರ ಸರ್ ಅವರು? ಎವ್ರಿ ಇಯರ್ ಸಂತೋಷದ ಸುದ್ದಿ. ಯಾಕಂದರೆ ನಮ್ಮ ಆರಾಧ್ಯ ಗುರುಗಳು, ಯಾಕಂದರೆ ನಮ್ಮ ತಂದೆ ತಾಯಿ ಎಷ್ಟು ನಮ್ಮನ್ನು ಕಷ್ಟಪಟ್ಕೊಂಡು ಈ ಶಾಲೆ ಕಲಿಸಿರ್ತಾರೆ ಹೊರತು ಅವ್ರು ನಮ್ಮ ಕಷ್ಟ ನೋವುಗಳನ್ನು ಅವ್ರು ಅನುಭವಿಸಿರೋದು, ನಮ್ಮ ಕಷ್ಟ ನೋವುಗಳನ್ನು ಅನುಭವಿಸಿರೋದು ನಮ್ಮ ಶಿಕ್ಷಕರು ಮಾತ್ರ. ಇದರ ಒಂದು ನನ್ನ ಒಂದು ವೈಯಕ್ತಿಕ ಒಂದು ಭಾವನೆ. ಅದಕ್ಕೋಸ್ಕರ ಏನೋ ಒಂದು ರೀತಿಯಲ್ಲಿ ನಮ್ಮ ಸಾರ ಏನಂದರೆ, ಸರ್ ವಿದ್ಯಾಭ್ಯಾಸಕ್ಕಿಂತ ಮೊದಲು ಶಿಸ್ತು, ಒಂದು ಡಿಸಿಪ್ಲಿನ್ ಏನಿತ್ತು ಶಿಸ್ತಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಡ್ತಾಯಿದ್ರು. ಅವತ್ತು ಏನು ಶಿಸ್ತನ್ನು ಕಲಿಸಿದಾರೋ ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ, ಇವತ್ತು ನಾನು ಸತ್ಯಸಾಯಿ ಆರ್ಗನೈಸೇಷನ್ ಒಂದು ಜಿಲ್ಲಾ ಯುವ ಸಂಚಾಲಕರಾಗಿ ಸೇವೆ ಮಾಡ್ತಾಯಿದ್ವಿ. ನಾನು ಅವರು ಹೇಳಿಕೊಟ್ಟಂಥ ಶಿಸ್ತನ್ನೇ ನಾನು ಇವಾಗ ನಮ್ಮ ಸಂಸ್ಥೆಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಅವರು ನನ್ನನ್ನು ಫಾಲೋಅಪ್ ಮಾಡ್ತಾಯಿದ್ರು. ಅಲ್ಲಿ ನನಗೆ ದೇವರು ಯಾರು? ರಾಮಚಂದ್ರ ಸರ್. ಇದರಲ್ಲಿ ನನಗೆ ದೇವರು ಅವರು ಅಂದಮೇಲೆ ನಾನು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದು ನನ್ನ ಒಂದು ಕರ್ತವ್ಯ ಆಗುತ್ತದೆ. ಆದ್ದರಿಂದ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಮತ್ತು ಒಂದು 10th ಒಂದು ಅವರು ಒಂದು ಎಕ್ಸಾಮ್ ಬರೆಯೋಕ್ಕೂ ಹೋದಾಗ ಅವ್ರಿಗೊಂದು ಜಾಮೆಟ್ರಿ ಬಾಕ್ಸು, ಒಂದು ಪೆನ್ನು, ಪೆನ್ಸಿಲ್ ಏನೋ ಅವರ ಹೆಸರಲ್ಲಿ. ರಾಮಚಂದ್ರ ಸರ್ ಅವರು ಇಲ್ಲೇ ಡ್ಯೂಟಿ ಮಾಡ್ತಾ ಇರ್ಬೋದು, ಆದರೆ ಅವರ ಹೆಸರಲ್ಲಿ ಅವರ ಒಂದು ಅಪ್ಪಣೆ ಮೇರೆಗೆ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶಾಲೆ ಪ್ರಾರಂಭ ಆದ ತಕ್ಷಣ ಯಾರು ನೀಡಿ ಪೋರ್ಟಲ್ಸ್ ಎಲ್ಲಿದ್ದಾರೋ ಅವರನ್ನು ಗುರುತಿಸಿ
ಸುಮಾರು ಈ ವರ್ಷನೇ ಸುಮಾರು ಜನಗಳಿಗೆ ವಿದ್ಯಾರ್ಥಿಗಳಿಗೆ ಬುಕ್ಸನ್ನು ಹಂಚಿದ್ವಿ. ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಜಾಮೆಟ್ರಿ ಬಾಕ್ಸ್ ಹಂಚಿದ್ವಿ, ನೀಡಿ ಪೀಪಲ್ಸ್ಗೆ ಒಂದು ಬುಕ್ಸ್ ಹಂಚಿದ್ವಿ, ಮತ್ತು ಒಂದರಿಂದ ಏಳನೇ ತರಗತಿ ಮಕ್ಕಳಿಗೆಲ್ಲನೂ ಸಹ ನನ್ನ ವೈಯಕ್ತಿಕವಾಗಿ ಎಷ್ಟು ಸಹಾಯ ಆಗ್ತದೋ ಅಷ್ಟನ್ನು ನಾನು ನಡೆಸ್ಕೊತ ಬರ್ತಾ ಇದ್ದೀನಿ. ಇವತ್ತಿಂದು ಈ ಒಂದು ಚೇಳೂರು ತಾಲೂಕಾಗಿ ಒಂದು ಇವತ್ತೊಂದು ಶುಭ ದಿನ, ಯಾಕಂದರೆ ನಾನು ಒಬ್ಬನೇ ಮಾಡ್ತಾ ಇದ್ದೆ. ಆದರೆ ಇವತ್ತು ನಮ್ಮ ಹಳೆಯ ಸ್ನೇಹಿತರೆಲ್ಲ ಬಂದು ಒಂದು ವೇದಿಕೆ ಮಾಡಿ ಆ ಸರ್ರು ನಮಗೆಲ್ಲನೂ ಸಹ ನಮಗೆ ಒಂದು ವೇದಿಕೆಯನ್ನು ಕಲಿಸ್ಕೊಟ್ಟಿರೋಂಥ ನಮ್ಮ ಗುರುಗಳು ರಾಮಚಂದ್ರ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಇವತ್ತು ಸುಮಾರು ವರ್ಷಗಳಿಂದ ನಾನು ಇಲ್ಲಿಂದ ಹೋಗಿ 2002-2023 ನಾನು ಶಾಲೆ ಬಿಟ್ಟಿರೋದು, ಇವತ್ತು ನನ್ನ ಸಹಪಾಠಿಗಳ ಜೊತೆ ನಾನು ಇವತ್ತು ಒಂದು ನಮ್ಮ ಸರ್ ಬಗ್ಗೆ ನಮ್ಮ ಶಾಲೆ ಬಗ್ಗೆ ಒಂದು ಎರಡು ಮಾತುಗಳನ್ನು ಆಡಬೇಕಂದ್ರೆ ಇಷ್ಟಕ್ಕಿಂತ ನನಗೆ ತುಂಬ ಖುಷಿ ಇದೆ. ತುಂಬ ಖುಷಿಯಾಗಿದೆ, ನನಗೆ ಏನೇ ಮಾತೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಸಹಪಾಠಿಗಳನ್ನ ಕೇಳಿದ್ದೀನಿ, ಸರ್ ಈ ರೀತಿ ಪ್ರತಿ ವರ್ಷನೂ ನಾನು ಮಾಡ್ತಾ ಇದ್ದೀನಿ, ಇದು ಇವತ್ತು ನೀವು ಬಂದಿದ್ದೀರಾ, ಇದು ಈ ಒಂದು ಕಾರ್ಯಕ್ರಮ ಬಾಲ್ಯದ ನೆನಪುಗಳನ್ನೆಲ್ಲ ನಡೆಸಿಕೊಂಡು ಒಂದು ಸಮಾಗಮ ಕಾರ್ಯಕ್ರಮ ನಡೆಸಿಕೊಂಡು ಈ ಒಂದು ಕಾರ್ಯಕ್ರಮ ಈ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇದನ್ನು ಒಂದು ಅಂದ್ರೆ ವರ್ಷ ಗುರುವಂದನಾ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಮ್ ಇವತ್ತು ಏನು ನಮ್ಮ ಖ್ಯಾತ ಚಲನಚಿತ್ರ ಅಂತ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೊನೆ ಉಸಿರುವವರೆಗೂ ಗೊತ್ತಾಗ್ಲಿಲ್ಲ ಏನು ಅವ್ರ ಸಾಮಾಜಿಕ ಸೇವೆಗಳು ಮಾಡ್ತಾ ಇದ್ದಾರೆ ಏನೋ ಗೊತ್ತಾಗ್ಲಿಲ್ಲ. ಅವ್ರು ಏನಂದ್ರೆ ಅವ್ರ ಬಲಗೈಯಲ್ಲಿ ಮಾಡಿರೋದು ಎಡಗೈಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಮಾಡ್ಕೊಂತ ಬಂದು ಇವತ್ತು ಅವರ ಹೆಸರಲ್ಲಿ, ಯಾಕಂದ್ರೆ ಅವರ ಹಾದಿಯಲ್ಲಿ ರಾಮಚಂದ್ರ ಸರ್ ಅವರು ಇದ್ದಾರೆ. ಅದಕ್ಕೋಸ್ಕರ ನಾವು ಅವರ ಹಾದಿಯಲ್ಲೇ ಮುಂದಿನ ದಿನಗಳಲ್ಲಿ ವಿ ರಾಮಚಂದ್ರ ಸರ್ ಅವರ ಹುಟ್ಟುಹಬ್ಬ ಆಗಲಿ ಏನೇ ಒಂದು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಸರ್ ಅವರ ಚರ್ಚೆ ಮಾಡಿ ಅವರ ಒಂದು ಕುಟುಂಬ ಸದಸ್ಯರ ಚರ್ಚೆ ಮಾಡಿ ಏನೇ ಕಾರ್ಯಕ್ರಮಗಳು ಮಾಡಲಿ, ಇವತ್ತು ನಾನಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸಹ ಸೇರಿ ಸುಮಾರು ಇಲ್ಲಿಂದ ಓದಿ ಹೋದಂತಹ 3,500 ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡುವ ಒಂದು ಉದ್ದೇಶವನ್ನು ಸಹ ಈ ವರ್ಷದಲ್ಲೇ ಮಾಡಬೇಕು ಅನ್ನೋದು ನಮ್ಮ ಒಂದು ದೊಡ್ಡ ಒಂದು ಗುರಿಯಾಗಿದೆ. ಯಾಕಂದರೆ ನಮ್ಮ ಸರ್ ಅವರು ರಿಟೈರ್ಡ್ ಆಗ್ತಾರೆ ಬರೋ ವರ್ಷದಲ್ಲಿ, ಅದಕ್ಕೋಸ್ಕರ ಈ ಒಂದು ಇದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವಾಗೊಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವೆಲ್ಲನೂ ಒಳ್ಳೆಯ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಡೀ ಶಾಲೆ ಮಕ್ಕಳಿಗೆಲ್ಲನೂ ಸಹ ಒಳ್ಳೆಯ ಕಾರ್ಯಕ್ರಮ ಒಂದು ಮಾಡಬೇಕು ಒಂದು ನಮ್ಮ ಒಂದು ಗುರಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಮಚಂದ್ರ ಸರ್ ಅವರ ಒಂದು ಇದನ್ನು ಮಾಯ ಆಗಿದೆ. ನಾವು ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಇನ್ನವನ್ನು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಸರ್ ಹತ್ರನೂ ಒಂದು ಪ್ರಯತ್ನ ಮಾಡಿದ್ದೀವಿ, ಸರ್ ಏನೋ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಮಹಾನ್ ವ್ಯಕ್ತಿ ವೀರ ರಾಮಚಂದ್ರ ಸರ್, ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪಡೆದಂತಹವರು, ಕರ್ನಾಟಕ ಭೂಷಣ ಪ್ರಶಸ್ತಿ ಪಡೆದಂತಹವರು ಇರಲ್ಲ. ಅದಕ್ಕೋಸ್ಕರ ಅವರ ಒಂದು ನೆನಪಿನಲ್ಲಿ ಸರ್ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು. ಇಡೀ 3,500 ಜನ ವಿದ್ಯಾರ್ಥಿಗಳನ್ನು ಸೇರಿಸುವ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಸ್ಕೊಳ್ಬೇಕು ಅಂತೇಳಿ ನಮ್ಮೊಂದು ಆಸೆ ಇದೆ. ಇವನನ್ನು ನೆರವೇರಿಸ್ಕೊಳ್ಳೋಕ್ಕೆ ಆ ಭಗವಂತನ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ನಮ್ಮ ಶಿಕ್ಷಕರ ಮತ್ತು ಅವರ ವಿದ್ಯಾರ್ಥಿಗಳ ಕಲೆ ವಿದ್ಯಾರ್ಥಿಗಳ ಸಂಬಂಧವನ್ನು ಹೆಚ್ಚಿಸಿತು. ಹಾಗೆ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕೆಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲ ಬಡಮಕ್ಕಳಿಗೆ ಸಹಾಯವಾಗಲಿ ಎಂಬ ಗುರಿಯನ್ನು ಇಟ್ಟುಕೊಂಡು ಈ ಥರ ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದೇ ರೀತಿ ಮುಂದುವರೆಸಿದರೆ ಸಮಾಜಕ್ಕೂ ಸ್ವಲ್ಪ ನೆರವಾದಂಗೆ ಎಲ್ಲರಿಗೂ ಹೆಲ್ಪ್ ಆದಂಗೆ ಆಗುತ್ತೆ ಅಂತ ನಮ್ಮ ಉದ್ದೇಶ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.